ಕಾಲದಲ್ಲಿ ಸರ್ಕಾರಿ ನೌಕರಿ ಸಿಗಲು ಜನರು ಲಕ್ಷ ಲಕ್ಷ ಲಂಚ ಕೊಟ್ಟು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಸಾಕಷ್ಟು ಜನ ನಮ್ಮ ಮಧ್ಯೆ ಇದ್ದಾರೆ ಆದರೆ ಇಲ್ಲೊಬ್ಬರು ಈ ಮಾತಿಗೆ ತದ್ವಿರುದ್ಧವಾಗಿ ತಮಗೆ ನಾಲ್ಕು ಸರ್ಕಾರಿ ನೌಕರಿ ಹುಡುಕಿಕೊಂಡು ಬಂದರೂ ಕೂಡ ಸರ್ಕಾರಿ ನೌಕರಿಯನ್ನ ಬದಿಗಿಟ್ಟು ತಮ್ಮ ಕನಸಿನ ಕೂಸನ್ನ ಆಕಾಶದ ಎತ್ತರಕ್ಕೆ ಒಯ್ಯಬೇಕು ಅಂತ ಕನಸು ಕಾಣೋ ಅಪರೂಪದ ವ್ಯಕ್ತಿಯೊಬ್ಬರು ಇಲ್ಲಿದ್ದಾರೆ ಅರೆ ಏನ್ರಿ ನಾಲ್ಕು ಸರ್ಕಾರಿ ನೌಕರಿ ಬಂದಾಗ ತಗೊಂಡು ಲೈಫ್ ನಲ್ಲಿ ಆರಾಮಾಗಿರೋದು ಬಿಟ್ಟು ಇವರಿಗೆ ಯಾಕೆ ಇದೆಲ್ಲ ಅಷ್ಟಕ್ಕೂ ಯಾರಿಗರು ಅನ್ನೋದನ್ನ ಮುಂದೆ ಹೇಳ್ತೀವಿ ಕೇಳಿ ಅಂದಹಾಗೆ ಹೀಗೆ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಮಾತನಾಡುತ್ತಾ ಅವರಿಗೆ ಪಾಠವನ್ನ ಮಾಡ್ತಾ ಇರೋ ಇವರ ಹೆಸರು ಲಕ್ಷ್ಮಿ ಹಿರೇಮಠ ಅಂತ ಮೂಲತಃ ಹಾವೇರಿಯವರಾದ ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಸಿ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿರೋ ಇವರಿಗೆ ನಾಲ್ಕು ಸರ್ಕಾರಿ ನೌಕರಿಗಳು ಒದಗಿ ಬಂದರೂ ಕೂಡ ಹೋಗಿಲ್ಲ ಇನ್ನು ಇವರ ಪತಿ ವಿದೇಶದಲ್ಲಿ ಉನ್ನತ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದು ಲಕ್ಷ್ಮಿ ಅವರಿಗೆ ವಿದೇಶಕ್ಕೆ ಬಾ ಅಂತ ಹೇಳಿದರೂ ಕೂಡ ತಮ್ಮದೇ ಕನಸಾದ ಲಕ್ಷ ಅಕಾಡೆಮಿಯನ್ನ ಆಗಸದ ಎತ್ತರಕ್ಕೆ ಒಯ್ಯಲು ಹುಬ್ಬಳ್ಳಿಯಲ್ಲಿಯೇ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ನಾವು ದುಡ್ಡು ಮಾಡಲು ಈ ಲಕ್ಷ ಅಕಾಡೆಮಿಯನ್ನ ಮಾಡಿಲ್ಲ ನನಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಹುದ್ದೆಯನ್ನ ಸೇರಬೇಕು ಅನ್ನೋ ಸಲುವಾಗಿ ಈ ಲಕ್ಷ ಅಕಾಡೆಮಿ ಮಾಡಿದ್ದೇನೆ ಅಂತಾರೆ ಲಕ್ಷ್ಮಿ ಹಿರೇಮಠ ಇನ್ನು ಹುಬ್ಬಳ್ಳಿಯ ನವನಗರದಲ್ಲಿ ತಮ್ಮದೇ ಬಾಡಿಗೆ ಮನೆಯಲ್ಲಿ ಲಕ್ಷ ಅಕಾಡೆಮಿ ಎಂಬ ಟ್ಯುಟೋರಿಯಲ್ ಕ್ಲಾಸ್ ನಡೆಸ್ತಾ ಇರುವ ಇವರು ಸುಮಾರು 30 ಮಕ್ಕಳಿಂದ ಆರಂಭಿಸಿದ ಲಕ್ಷ್ಮಿ ಹಿರೇಮಠ ಅವರಿಗೆ ಇದೀಗ 600 ಮಕ್ಕಳು ಅವರ ಕ್ಲಾಸ್ಗೆ ಬರ್ತಿದ್ದಾರೆ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಆರಿಸುವ ಇವರು ನನ್ನ ವಿದ್ಯಾರ್ಥಿಗಳನ್ನ ಐಎಎಸ್ ಕೆಎಎಸ್ ಮಾಡಿಸಬೇಕು ಅಂತ ಮಹದಾಸಿಯನ್ನ ಹೊಂದಿದ್ದಾರೆ ಈ ನಡುವೆ ಲಕ್ಷ ಟ್ಯುಟೋರಿಯಲ್ ವಿದ್ಯಾರ್ಥಿನಿ ಹೇಳೋ ಪ್ರಕಾರ ಎಂತಹ ಶಿಕ್ಷಕರು ಸಿಗೋದು ತುಂಬಾನೇ ಅಪರೂಪ ಲಾಕ್ಡೌನ್ ಸಮಯದಲ್ಲಿಯೂ ಆನ್ಲೈನ್ ನಲ್ಲಿ ನಮಗೆ ಆಫ್ಲೈನ್ ತರ ಕ್ಲಾಸ್ ಹೇಳ್ಕೊಟ್ಟಿದ್ದಾರೆ ಜೊತೆಗೆ ಪಾಠದಲ್ಲಿ ನಮಗೆ ಸಮಸ್ಯೆ ಅಂತ ಅನಿಸಿದಾಗ ಅರ್ಥವಾಗುವ ಹಾಗೆ ಹೇಳ್ತಾರೆ ಇದೆಲ್ಲದರ ನಡುವೆ ಅವರು ತಮ್ಮ ಕುಟುಂಬಕ್ಕೆ ಅಷ್ಟು ಸಮಯ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ ನಮಗೆ ಅಷ್ಟು ಸಮಯ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾಳೆ ವಿದ್ಯಾರ್ಥಿನಿ ಇದಲ್ಲದೆ ನಮ್ಮ ಮಕ್ಕಳ ಮೇಲೆ ನಮಗೆ ಎಷ್ಟು ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಕಾಳಜಿ ಅವರಿಗೆ ಇದೆ ನಮ್ಮ ಮಕ್ಕಳನ್ನ ನಮಗಿಂತಲೂ ಅವರೇ ಜಾಸ್ತಿ ಹಚ್ಚಿಕೊಂಡಿದ್ದಾರೆ ಹೀಗಾಗಿ ಲಕ್ಷ್ಮಿ ಹಿರೇಮಠ ಅಂದ್ರೆ ನಮಗೂ ಕೂಡ ತುಂಬಾನೇ ಇಷ್ಟವಾಗ್ತಾರೆ ಅಂತಾರೆ ಈ ವಿದ್ಯಾರ್ಥಿಗಳ ಪೋಷಕರು ಒಟ್ಟಿನಲ್ಲಿ ನಾಲ್ಕು ಸರ್ಕಾರಿ ನೌಕರಿಗಳು ಬಂದರೂ ಅವುಗಳನ್ನು ಬದಿಗೊತ್ತಿ ತಮ್ಮ ಗಂಡನ ಜೊತೆ ವಿದೇಶದಲ್ಲಿ ಐಷಾರಾಮಿ ಜೀವನ ನಡೆಸುವುದನ್ನು ಬಿಟ್ಟು ತಮ್ಮ ಕನಸಿನ ಕೂಸಾದ ಲಕ್ಷ ಅಕಾಡೆಮಿಯನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಇವರ ಕನಸು ನನಸಾಗಲಿ ಎಂಬುದೇ ನಮ್ಮ ಆಶಯ ಆಕ್ಚುಲಿ ಇದು ಲಕ್ಷ ಅಕಾಡೆಮಿ ಇರೋದು ಕಮರ್ಷಿಯಲ್ ಬೇಸ್ಡ್ ಇಲ್ಲ ಡಿವೋಷನಲ್ ಬೇಸ್ಡ್ ನಮ್ಮದು ಆ್ಯಕ್ಚುಲಿ ದುಡ್ಡಿಗೋಸ್ಕರ ನಾನು ಮಾಡ್ತಾ ಇಲ್ಲ ಯಾಕಂದರೆ ನನ್ನ ಇನ್ಲಾಸ್ ರಿಟೈರ್ಡ್ ತಹಶೀಲ್ದಾರ್ ಇದ್ದಾರೆ ನನ್ನ ಫಾದರ್ ಇನ್ ಲಾ ಆ್ಯಂಡ್ ಇನ್ನೊಂದು ಮಾತು ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಅಬ್ರಾಡಲ್ಲಿರ್ತಾರೆ ಟಾಟಾ ವೋಲ್ಟಾಸಲ್ಲಿ ಅವ್ರದ್ದು ಹ್ಯಾಂಡ್ಸಮ್ ಸ್ಯಾಲ್ರಿ ಇದೆ ಓಕೆ ಇದು ನಿಸ್ವಾರ್ಥ ಸೇವೆಯಿಂದನ ನಾನು ಮಾಡಬೇಕಂತ ಇಷ್ಟಪಡ್ತೀನಿ ನಾನು ಯಾವುದಾದ್ರೂ ಹಣಕ್ಕೋಸ್ಕರ ಇದು ಲಕ್ಷ ಅಕಾಡೆಮಿ ಇಲ್ಲ ಎಷ್ಟೋ ಬಡ ಮಕ್ಕಳು ಗಾಮನಗಟ್ಟಿಯಿಂದ ಭಾಳ ಜನ ಬರ್ತಾ ಇರ್ತಾರೆ ಅವ್ರಿಗೆ ನಾನು ಎಷ್ಟೋ ಬಡ ಮಕ್ಕಳಿಗೆ ನಾನು ಫೀಸೇ ತೊಗೊಳ್ಳೋದಿಲ್ಲ ಇವನ್ ಕೂಲಿ ಕಾರ್ಮಿಕರು ಇರ್ತಾರೆ ಇವನ್ ಬಾಂಡೆ ತಿಕ್ಕಿ ಜೀವನ ಮಾಡ್ತಕ್ಕಂತ ಇರ್ತಾರೆ ಅವರಿಗೆಲ್ಲ ನಾನು ಫೀಸೇ ತೊಗೊಳ್ಳೋದಿಲ್ಲ ನಾನು ಫ್ರೀ ಸರ್ವಿಸ್ ಕೊಡ್ತೀನಿ ಅದು ಫೀಸ್ ತೊಗೊಳಂಗಿಲ್ಲ ಅಂತ ಹೇಳಿ ತೊಗೊಳಂಗಿಲ್ಲ ಅಂತಲ್ಲ ಸೊ ಕನ್ಸೆಷನ್ ಮಾಡ್ತೀನಿ ಆಮೇಲೆ ರಿಸೋರ್ಸ್ ಪರ್ಸನ್ಗಳೆಲ್ಲ ಬರ್ತಾ ಇರ್ತಾರೆ ಸೊ ಯಾವ ರೀತಿ ಅಂತಂದರೆ ನಾವು ಮಾಡ್ತಾ ಇರೋದು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬರ್ತಾ ಇರ್ತಾರಲ್ಲ ಸೊ ಅವರಿಗೆ ನಾಲೆಜ್ ಕೊಡ್ಲಿಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ನಿಸ್ವಾರ್ಥ ಸೇವೆ ಈ ಲಕ್ಷ ಅಕಾಡೆಮಿ ದುಡ್ಡಿಗಿಲ್ಲ ಇದು ಕಮರ್ಷಿಯಲ್ ಅಲ್ಲ ನಮ್ಮ ಮಕ್ಕಳಿಗೆ ಟೀಚರ್ ಆಗಿರಲಿಲ್ಲ ಅವ್ರೊಂದು ಪೇರೆಂಟ್ಗಿಂತ ಹೆಚ್ಚಾಗಿದ್ರು ಕೆಲವೊಂದು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಆದರೆ ಅವ್ರು ಪ್ರತಿಯೊಬ್ಬ ಮಕ್ಕಳೊಳಗೆ ಏನು ನಡೀಲಿಕ್ಕತ್ತದ ಅವ್ರ ಮನಸ್ಸೊಳಗೆ ಏನು ನಡ್ದದ ಅನ್ನೋದನ್ನು ಅವ್ರು ಮೊದಲು ಪೇರೆಂಟ್ಸ್ಗಿಂತ ಮೊದಲು ಅವ್ರು ತಿಳ್ಕೊತಿದ್ರು ಆಮೇಲೆ ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಅವ್ರು ಪ್ರತಿ ಸಲ ಹಿಂಗಾಗಿದ್ರಿ ಅದಕ್ಕೆ ನಿಮ್ಮ ಮಗಳು ಹಿಂಗೆ ಮಾಡತ್ತಾಳೆ ಒಂದು ಸ್ವಲ್ಪ ನೋಡ್ರಿ ಅಂತ ಅಷ್ಟು ಅವ್ರ ಮಕ್ಕಳ ಬಗ್ಗೆ ಪ್ರತಿಯೊಂದು ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಿದ್ರು ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅವರು ಮ್ಯಾಥ್ಸ್ ಬಗ್ಗೆ ಹೇಳಬೇಕಂದ್ರೆ ಮ್ಯಾಥ್ಸ್ ನನ್ನ ಮಗಳಿಗೆ ಭಾಳ ಡಿಫಿಕಲ್ಟ್ ಆಗ್ತಿತ್ತು ಸ್ಟಾರ್ಟಿಂಗ್ ಆದರೆ ಕಿ ಯಾವಾಗಿಲ್ಲಿ ಬಂದ್ಲ ಅವಾಗಿಂದಾಕಿ ಅಬೋ 95 ಮಾಡ್ಲಿಕ್ಕತ್ತಾಳ ಆಮೇಲೆ ಸೈನ್ಸ್ ಆಗಲಿ ಆಮೇಲೆ ಇಂಗ್ಲೀಷ್ ಆಗಲಿ ಸೋಷಲ್ ಆಗಲಿ ಎಲ್ಲ ಸಬ್ಜೆಕ್ಟಿಗೂ ಅತ್ಯುತ್ತಮವಾದ ಟೀಚರನ್ನ ಅವ್ರನ್ನ ಕರೆಸಿ ಅತ್ಯುತ್ತಮವಾಗಿ ರಿಸಲ್ಟ್ ಮಾಡಲಿಕ್ಕೆ ಟೀಚರ್ ಅನುಕೂಲ ಮಾಡಿಕೊಟ್ಟಾರಂತ ಹೇಳಿಕೆನಾ